ಏಪ್ರಿಲ್ 26 14 ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಏಪ್ರಿಲ್ 26 ತುಂಬಾ ಮಹತ್ವದ ದಿನ. 14 ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಸಂಜೆ 6 ಗಂಟೆಯಿಂದ 144 ಸೆಕ್ಷನ್ ಜಾರಿ. ಏಪ್ರಿಲ್ 26 ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯನ್ನ ಹೇರಲಾಗಿದೆ. ಬೆಂಗಳೂರಿನಲ್ಲಿ ಸಂಜೆಯಿಂದ ಮದ್ಯ ಮಾರಾಟ ಕೂಡ ಬಂದ್ ಮಾಡಲಾಗುತ್ತೆ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. 13,000 ಅಧಿಕ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಪೊಲೀಸ್ ಆಯುಕ್ತರಾದ ದಯಾನಂದ ನೇತೃತ್ವದಲ್ಲಿ ಈ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರದ ಅಬ್ಬರದ ಬಹಿರಂಗ ಪ್ರಚಾರಕ್ಕೆ ಬುಧವಾರ ಸಂಜೆ ತೆರೆ ಬೀಳುತ್ತೆ. ಹೀಗಾಗಿ ಚುನಾವಣಾ ಕಣದಲ್ಲಿ ಇರುವಂತಹ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇನ್ನುಳಿದ ಮುಖಂಡರು ಕ್ಷೇತ್ರವನ್ನ ಬಿಟ್ಟು ತೆರಳಲಿದ್ದಾರೆ. ಇದೇ 26 ರಾಜ್ಯದ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಮತದಾನ ಮುಕ್ತಾಯಗೊಳ್ಳುವ 48 ಗಂಟೆಗಳ ಮುಂಚೆ ಬಹಿರಂಗ ಪ್ರಚಾರವನ್ನ ಅಂತ್ಯಗೊಳಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬುಧವಾರ ಸಂಜೆ, ಅಂದ್ರೆ ಇಂದು ಸಂಜೆ 6 ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ಸಾಧ್ಯತೆ. ಅಭ್ಯರ್ಥಿಗಳು ಮಾತ್ರ ಮನೆ ಮನೆ ಪ್ರಚಾರವನ್ನ ಮಾಡಬಹುದಾಗಿದೆ. ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತದಾರರ ಮನವೊಲೈಕೆಗೆ ಅಂತಿಮ ಕಸರತ್ತನ್ನ ಕೂಡ ನಡೆಸಲಿದ್ದಾರೆ. ಏಪ್ರಿಲ್ 26 14 ಲೋಕಸಭೆ ಕ್ಷೇತ್ರಗಳಿಗೆ ಮತದಾನವನ್ನ ಮಾಡುವಂತಹ ದಿನ. ಅದಕ್ಕೆ ಸಂಬಂಧಪಟ್ಟಂತೆ ಸಂಜೆ, ಅಂದ್ರೆ ಇಂದು 6 ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗೇನೆ ಸಂಜೆ 6 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗುತ್ತೆ. ಏಪ್ರಿಲ್ 20 ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸಂಜೆಯಿಂದ ಮತದಾನವನ್ನ ಎಲ್ಲಾ ಕಡೆ ಬಂದ್ ಮಾಡಲಾಗುತ್ತೆ. ಒಟ್ಟಾರೆ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. 13,000 ಅಧಿಕ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಪೊಲೀಸ್ ಆಯುಕ್ತರಾದ ದಯಾನಂದ ನೇತೃತ್ವದಲ್ಲಿ ಈ ಭದ್ರತೆ ಒದಗಿಸಲಾಗಿದೆ. ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆ ದಿನ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋ ನೇರ ಸಂಪರ್ಕದಲ್ಲಿದ್ದಾರೆ ಐಶ್ವರ್ಯ. ಎಸ್ ಐಶ್ವರ್ಯ, ಏಪ್ರಿಲ್ 26 14 ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ 6 ಒಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಏನಿದೆ ಒಂದು ಅಪ್ಡೇಟ್? ಇವತ್ತು ಅಂತ್ಯ ಅಂತಾನೆ ಹೇಳ್ಬೋದು. ಬಹಿರಂಗವಾಗಿ ಏನ್ ಪ್ರಚಾರ ಪ್ರಕ್ರಿಯೆ ಇವತ್ತು ಅಂತ್ಯ ಅಂತಾನೆ ಹೇಳ್ಬೋದು. ಏನ್ ಪೊಲೀಸ್ ನಿಯೋಜನೆಗಳು ಕೂಡ ಜಾರಿ ಮಾಡಿ ಅಂತಾನೆ ಹೇಳ್ಬೋದು, ನಿಯೋಜನೆ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು. ಎರಡು ಹಂತದಲ್ಲಿ ಏನ್ ಚುನಾವಣೆ ನಡೆಯುತ್ತೆ ಅದರಲ್ಲಿ 14 ಕ್ಷೇತ್ರಗಳ ಚುನಾವಣೆ ಸನ್ನಿವೇಶ ಪೊಲೀಸ್ ನಿಯೋಜನೆ ಕೂಡ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು ಪಲ್ಲವಿ.
ಏಪ್ರಿಲ್ 26 ಲೋಕಸಭೆ ಕ್ಷೇತ್ರಗಳಿಗೆ ಏನೊಂದು ಮತದಾನ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ಒಂದು ಬಹಿರಂಗ ಪ್ರಚಾರವನ್ನ ಮಾಡಲಾಗುತ್ತೆ. ಆದ್ರೆ ಸಂಜೆ 6 ಗಂಟೆಗೆ ರಂಗ ಪ್ರಚಾರಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಏನಿದೊಂದು ಹೆಚ್ಚಿನ ಅಪ್ಡೇಟ್ಸ್ ಏನ್ ಸದ್ಯ ಪಲ್ಲವಿ, ದೇಶಾದ್ಯಂತ ಪ್ರಚಾರ ಕ್ರಿಯೆ ನಡೀತಿರುವಂತದ್ದು. ಈಗ ನಿನ್ನೆ ಅಷ್ಟೇ ಪ್ರಿಯಾಂಕಾ ಅವರು ಕೂಡ ಬಂದಿರುವಂತದ್ದು ಪ್ರಚಾರ ಕ್ರಿಯೆಗೆ. ಮತ್ತೇನ್ ಸದ್ಯ ಸಂಜೆ 6 ಗಂಟೆ ಅಷ್ಟರಲ್ಲಿ ರಾಜಕೀಯ ಚುನಾವಣೆ ಕಾವು ರಂಗೇರುತ್ತೆ ಅಂತ ಏನ್ ಹೇಳ್ತು ಅಂತ್ಯಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಪಲ್ಲವಿ. ಓಕೆ, ಧನ್ಯವಾದ ಮೇಲೆ ಅಪ್ಡೇಟ್ಸ್ಗಾಗಿ. ಏಪ್ರಿಲ್ 26-14 ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆಯನ್ನ ಬೀಳಿಸಲಾಗುತ್ತೆ. ಸಂಜೆ 6 ಗಂಟೆಯಿಂದ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗುತ್ತೆ. ಏಪ್ರಿಲ್ 26 ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆಯನ್ನ ಕೂಡ ಹೇರಲಾಗಿದೆ. ಬೆಂಗಳೂರಿನಲ್ಲಿ ಸಂಜೆಯಿಂದ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಒಟ್ಟಾರೆ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲಾಗುತ್ತೆ. ಒಟ್ಟಾರೆ 13,000 ಅಧಿಕ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಪೊಲೀಸ್ ಆಯುಕ್ತರಾಗಿರುವ ದಯಾನಂದ ನೇತೃತ್ವದಲ್ಲಿ ಈ ಒಂದು ಭದ್ರತೆಯನ್ನ ಕಲ್ಪಿಸಲಾಗಿದೆ.